ಇವತ್ತಿನ ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಸರ್ವೆಯಲ್ಲಿ ಹೂವಿನ ಹಡಗಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಇದನ್ನದ ಎರಡನೇ ಕ್ಷೇತ್ರವಾಗಿ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಹೂವಿನ ಹಡಗಲಿ ಕ್ಷೇತ್ರದಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಮಧ್ಯಾಹ್ನ 1 ಗಂಟೆಯಿಂದ ಕರೆಗಳ ಮಹಾಪೂರ್ವೆ ಆಗಮಿಸಿದೆ ಕೊನೆಯ 10 ನಿಮಿಷಗಳು ಮಾತ್ರ ಕರೆ ಮಾಡೋದಕ್ಕೆ ಬಾಕಿ ಇದೆ ಸಂಜೆ 5 ಗಂಟೆಗೆ ಹೂವಿನ ಹಡಗಲಿ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ ಕೊನೆಯ 10 ನಿಮಿಷಗಳ ಅವಕಾಶ ಸರಿಯಾಗಿ 3:30 ಕ್ಕೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೂವಿನ ಹಡಗಲಿ ಕ್ಷೇತ್ರದು ಮುಕ್ತಾಯ ಆಗುತ್ತೆ ಈಗಾಗಲೇ 1 ಗಂಟೆಗೆ ಆರಂಭ ಆಗಿದೆ ಸಾವಿರ ಸಾವಿರ ಕರೆಗಳು ಆಗಮಿಸಿದೆ ಕೊನೆಯ 10 ನಿಮಿಷಗಳಲ್ಲಿ ನಿಮ್ಮ ಅವಕಾಶವನ್ನ ನೀವು ಚಲಾಯಿಸಬಹುದು ಸರಿಯಾಗಿ 5 ಗಂಟೆಗೆ ಈ ಕ್ಷೇತ್ರದ ರಿಸಲ್ಟ್ ಫಲಿತಾಂಶವನ್ನ ನಿಮ್ಮ ಪವರ್ ಟಿವಿಯಲ್ಲಿ ನೀವು ವೀಕ್ಷಿಸಬಹುದು ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೂವಿನ ಹಡಗಲಿ ಕ್ಷೇತ್ರದಲ್ಲಿ ಯಾರ ಕೈ ಮೇಲಾಗುತ್ತೆ ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ಯಾವ ಪಕ್ಷದ ಪರವಾಗಿ ಟ್ರೆಂಡ್ ಇದೆ ಆಡಳಿತ ವಿರೋಧಿ ಅಲೆ ಇದೆಯಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ 5 ಗಂಟೆಗೆ ಸಮೀಕ್ಷೆ ರೂಪದಲ್ಲಿ ಸಿಗುತ್ತೆ ಪವರ್ ಟಿವಿ ಯಶಸ್ವಿಯಾಗಿ ಈಗಾಗಲೇ 224ನೇ ಕ್ಷೇತ್ರದತ್ತ ದಾಪುಗಾಲನ ಹಾಕ್ತಾ ಇದೆ ಇವತ್ತಿನ ಎರಡನೇ ಕ್ಷೇತ್ರವಾಗಿ ಹೂವಿನ ಹಡಗಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕೊನೆಯ 5 ನಿಮಿಷಗಳು ಕೊನೆಯ 10 ನಿಮಿಷಗಳು ಮಾತ್ರ ಬಾಕಿ ಇದೆ ಸರಿಯಾಗಿ 5 ಗಂಟೆಗೆ ಇದರ ಫಲಿತಾಂಶ ಕೂಡ ಲಭ್ಯವಾಗುತ್ತೆ ಸೋ ಹೂವಿನ ಹಡಗಲಿಯಲ್ಲಿ ಯಾರು ಗೆಲ್ತಾರೆ ಯಾರು ಮುಂದಿನ ಎಂಎಲ್ಎ ಆಗ್ತಾರೆ ಯಾರ ಪರ ಜನ ಒಲವಿದೆ ಕಾದು ನೋಡಬೇಕಿದೆ ಬಳ್ಳಾರಿ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶ್ ಯಾವ ರೀತಿಯಲ್ಲಿದೆ ಹೂವಿನ ಹಡಗಲಿ ಕ್ಷೇತ್ರದ ಒಟ್ಟು ಚುನಾವಣಾ ಟ್ರೆಂಡ್ ಪಕ್ಷಗಳ ಬಲಾಬಲ ಹೇಗಿದೆ ಯಾರ ಪರ ಒಲವಿದ್ದಂತ ಕಾಣ್ತಾ ಇದೆ ಸರ್ ನಾವು ಕರ್ನಾಟಕ ರಾಜ್ಯದ ಚುನಾವಣೆಯನ್ನು ಗಮನಿಸಿದಾಗ ಈ ಬಾರಿ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಆಡಳಿತದ ವಿರೋಧಿ ಅಲೆ ಇದೆ ಆದರೆ ಹೂವಿನ ಹಡಗಲಿ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಪಿಟಿ ಪರಮೇಶ್ವರ ನಾಯಕರ ಅವರ ವಿರೋಧ ಅಲೆ ಎದ್ದು ಕಾಣುತ್ತಿರುವುದು ಗಮನಿಸಬೇಕಾದಂತ ಅಂಶ ಇಲ್ಲಿ ಮುಖ್ಯವಾಗಿ ಪಂಚಮಸಾಲಿ ಓಟುಗಳು ಹಾಗೂ ಕುರುಬ ಓಟುಗಳು ಮತ್ತು ಮುಸ್ಲಿಂ ಓಟುಗಳು ಕಾಂಗ್ರೆಸ್ ಬಲವಾಗಿರುತ್ತವೆ ಅಂತ ಅದರಲ್ಲಿ ಪಂಚಮಸಾಲಿ ಮುಖಂಡರು ಆಗಿರತಕ್ಕಂತ ಚಿದಾನಂದ ವಕೀಲರು ಮತ್ತು ಈ ಕುರುಬ ಮುಖಂಡರಾದಂತ ಪರಮೇಶ್ವರ್ ಆಮೇಲೆ ಈ ಒಂದು ವಾರದ ಗೌಸ್ ಅಂತ ಮುಸ್ಲಿಂ ಮುಖಂಡರು ಈ ಬಾರಿ ಪಿಟಿ ಪರಮೇಶ್ವರ್ ನಾಯಕ ಅವರಿಗೆ ಕೈ ಕೊಡುತ್ತಾರೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಒಂದು ವೇಳೆ ಈ ಮೂವರು ಮುಖಂಡರು ಏನಾದರೂ ಕೈ ಕೊಟ್ರೆ ಪಿಟಿ ಪರಮೇಶ್ವರ್ ನಾಯಕ ಅವರು ಸೋಲೋದು ಗ್ಯಾರಂಟಿ ಎಂದು ಹೇಳಬಹುದು ಅದೇ ರೀತಿಯಾಗಿ ಯುವ ಪ್ರತಿಭೆ ಕೃಷ್ಣಾ ನಾಯಕ ಅವರು ಹೆಚ್ಚಿನ ರೀತಿಯಲ್ಲಿ ಕ್ಷೇತ್ರದ ಮತಗಳನ್ನು ಸೆಳೆಯುವಂತಹ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಅದರಲ್ಲಿ ಅಂತವರಿಗೆ ಟಿಕೆಟ್ ಕೊಟ್ರೆ ಬಹಳಷ್ಟು ಅನುಕೂಲ ಆಗಬಹುದು ಅದು ಈ ಎರಡಕ್ಕೂ ಮುಂಚಿತ ಇನ್ನೊಂದು ಬೆಳವಣಿಗೆ ನಾವು ಗಮನಿಸುವುದಾದ್ರೆ ಎರಡು ಸಾರಿ ಈ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆದ್ದಿರುವುದರಿಂದಾಗಿ ಈ ಸಾರಿ ಬಿಜೆಪಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಎನ್ನುತಕ್ಕಂಥದ್ದು ಸ್ಥಳೀಯವಾಗಿ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಕೇಳಿ ಬರುತ್ತಿದೆ ಮುಖ್ಯವಾಗಿ ಹೋದ ಸಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಮತಗಳನ್ನು ಪಡೆದಿರತಕ್ಕಂಥ ಓದೋ ಗಂಗಪ್ಪ ಅವರು ಈ ಸಾರಿ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಅದೇ ರೀತಿಯಾಗಿ ಒಂದು ವೇಳೆ ಸಿಗದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಪಿಟಿ ಪರಮೇಶ್ವರ್ ನಾಯಕ್ ಅವರಿಗೆ ಕನ್ಫರ್ಮ್ ಆದಂತಹ ಸಮಯದಲ್ಲಿ ಕೃಷ್ಣಾ ನಾಯಕ್ ಅವರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ಟರೂ ಸಹ ಗೆದ್ದು ಬಿಜೆಪಿಯನ್ನು ಕಮಲ ಹೂ ಅರಳಿಸುವಲ್ಲಿ ಸಾಹಸ ಮಾಡಿದಂತಹ ಗಾದೆ ಆಗುತ್ತದೆ ಎಂದು ಹೇಳಬಹುದು ಸರ್ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ